ಅಮೃತಬಳ್ಳಿಯ ಹತ್ತು ಹಲವು ಉಪಯೋಗಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ. ಅಮೃತಬಳ್ಳಿಯು ನಿಜಕ್ಕೂ ಅಮೃತಕ್ಕೆ ಸಮಾನ. ಎಲ್ಲಾ ಬಗೆಯ ಜ್ವರಗಳಲ್ಲಿಯೂ ಅಮೃತಬಳ್ಳಿ ಉತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತೆ. ಅಮೃತಬಳ್ಳಿಯ ತಾಜಾ ಕಾಂಡವನ್ನ ಜಜ್ಜಿ ಹಿಸುಕಿ ರಸ ತೆಗೆದು 2 ಚಮಚ ರಸವನ್ನ ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ 3 ಬಾರಿ ಆಹಾರ ಸೇವನೆಗೆ ಮುಂಚೆ ಕುಡಿಯಬೇಕು. ತಾಜಾ ಕಾಂಡವೇ ಬಹಳ ಪರಿಣಾಮಕಾರಿಯಾಗಿರುತ್ತೆ. ಇನ್ನು ಕಾಮಾಲೆ ಮತ್ತು ಯಕೃತ್ತಿನ ತೊಂದರೆಗಳಲ್ಲಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ಚಮಚದಷ್ಟು ಅಮೃತಬಳ್ಳಿಯ ರಸವನ್ನ ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಯಬೇಕು. ಅಲ್ಲದೆ ಅಮೃತಬಳ್ಳಿಯ ಎಲೆಗಳಿಂದ ತಯಾರಿಸಿದ ತಂಬುಳಿಯನ್ನು ಆಹಾರದಲ್ಲಿ ಸೇವಿಸಬೇಕು. ಇದಷ್ಟೇ ಅಲ್ಲದೆ ನಿಜಕ್ಕೂ ಶತಾವರಿ ಶುಂಠಿ, ವಾಯುವಿಳಂಗ ಬಜೆ, ಬ್ರಾಹ್ಮಿ, ಅಳಲೇಕಾಯಿ, ಉತ್ತರಾಣಿ ಮತ್ತು ಸಮಭಾಗ ಅಮೃತಬಳ್ಳಿ ಸೇರಿಸಿ ನಯವಾದ ಚೂರ್ಣ ಮಾಡಿಟ್ಟುಕೊಳ್ಳಬೇಕು. ಈ ರೀತಿ ಮಾಡಿದ್ದೇ ಆದಲ್ಲಿ ನಿಜಕ್ಕೂ ಸ್ವಲ್ಪ ತುಪ್ಪ ಸೇರಿಸಿ ನೆಕ್ಕುವುದರಿಂದ ನಮಗೆ ಬಾಯಾರಿಕೆ ಅಥವಾ ವಾಕರಿಕೆ ತಡೆಗಟ್ಟುತ್ತೆ. ಇನ್ನು ಮೂತ್ರನಾಳದಲ್ಲಿನ ಕಲ್ಲುಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಇನ್ನು ಅಮೃತಬಳ್ಳಿಯ ಟೀ ಕುಡಿಯುವುದರಿಂದ ಮೂತ್ರನಾಳದಲ್ಲಿರುವ ಕಲ್ಲುಗಳು ಶುದ್ಧೀಕರಣಗೊಳ್ಳುತ್ತೆ. ಇನ್ನು ಹೊಟ್ಟೆ ಹುರಿಗೆ, ವಾತಜ್ವರ ಹಾಗೂ ಬುದ್ಧಿ ಭ್ರಮಣೆಗೂ ಇದು ಸೂಕ್ತ ಮರೆಯಮದ್ದು. ಇನ್ನು ದೃಷ್ಟಿಮಾಂದ್ಯವಿದ್ದಲ್ಲಿ ಇದು ಕಣ್ಣಿನ ನೋಟವನ್ನ ಹೆಚ್ಚಿಸುತ್ತೆ. ಇನ್ನು ಸ್ತ್ರೀಯರ ರಕ್ತ ಪದರಕ್ಕೂ ಸಹ ಇದು ಉತ್ತಮ. ಅಷ್ಟೇ ಅಲ್ಲದೆ ಅಮೃತಬಳ್ಳಿಯ ನಯವಾದ ಚೂರ್ಣವನ್ನು ಹಸುವಿನ ಹಾಲಿನಲ್ಲಿ ಕದಡಿ ದಿವಸಕ್ಕೆ 2 ಬಾರಿ ಸೇವಿಸುವುದು ಅಥವಾ ಮಜ್ಜಿಗೆಯಲ್ಲಿ ತೆಗೆದುಕೊಳ್ಳುವುದು ನಿಜಕ್ಕೂ ಉರಿ ಮೂತ್ರಕ್ಕೆ ಸೂಕ್ತ ಉಪಶಮನವನ್ನ ನೀಡುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.